ರಾಜ್ಯದಲ್ಲಿ ತುಂಬ ತೀವ್ರವಾಗಿ ಕುತೂಹಲ ಕೆರಳಿಸಿರುವಂತಹ ಕ್ಷೇತ್ರ ಅದು ಸಿಗ್ಗಾವಿ ಸವಣೂರಿನ ವಿಧಾನಸಭಾ ಕ್ಷೇತ್ರ ಇಲ್ಲಿ ದಿನದಿಂದ ದಿನಕ್ಕೆ ಚುನಾವಣೆಯ ಕಾವು ಈಗ ರಂಗೇರ್ತಿದೆ ಅಂತಲೇ ಹೇಳ್ಬೋದು ಅಂದರೆ ಅಭ್ಯರ್ಥಿಗಳು ತಾ ತಾಮುಂದು ತಾ ಅಂತ ಈಗಾಗಲೇ ಅಬ್ಬರದ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಆದರೆ ಸಿಗ್ಗಾವಿ ಸವಣೂರಲ್ಲಿ ಮಾತ್ರ ಸಿ ಅನ್ನ ಹೊರತುಪಡಿಸಿ ಅವರ ಒಂದು ಕುಟುಂಬಸ್ಥರು ಅದರಲ್ಲೂ ಕೂಡ ಅಂತಾರೆ ಅವರ ಧರ್ಮಪತ್ನಿ ಆಗಿರ್ತಕ್ಕಂಥ ಅವರು ಈಗಾಗಲೇ ಅಕಡೆಕ್ಕಿಳಿದು ಖುದ್ದು ಮಹಿಳೆಯರನ್ನಾಗಿರ್ಬೋದು ಅಥವಾ ಇಲ್ಲಿರ್ತಕ್ಕಂಥ ಮತದಾರನಾಗಿರ್ಬೋದು ಅಥವಾ ಸಂಘ ಸಂಸ್ಥೆ ಅಲ್ಲಿರ್ತಕ್ಕಂಥ ಏನು ಪದಾಧಿಕಾರಿಗಳಾಗಿರ್ಬೋದು ಮಹಿಳೆಯರಾಗಿರ್ಬೋದು ಎಲ್ಲರನ್ನೂ ಕೂಡ ಅವರು ಸಂಘಟನಾತ್ಮಕ ಮೂಲಕ ಮೂಲಕವಾಗಿ ಮತಗಳನ್ನು ಕೇಳ್ತಾ ಇರುವಂಥದ್ದು ಅಂದರೆ ತಾಲೂಕಿನಲ್ಲಿರ್ತಕ್ಕಂಥ ಪ್ರತಿ ಹಳ್ಳಿಗಳಿಗೂ ಕೂಡ ಅವರು ತೆರಳುತ್ತಾ ಇದ್ದಾರೆ ಜೊತೆಗೆ ಅವರ ಹಿಂಬಾಲಕರಾಗಿ ಅಥವಾ ಅವರ ಅನುಯಾಯಿಗಳಾಗಿ ಬೆಂಬಲಿಗರಾಗಿ ಸುಮಾರು ನೂರಾರು ಸಂಖ್ಯೆಯಲ್ಲಿ ಅವರು ಹೋದ ಕಡೆಯಲ್ಲೆಲ್ಲ ಅಭೂತಪೂರ್ವವಾಗಿರ್ತಕ್ಕಂಥ ಬೆಂಬಲ ಈಗಾಗಲೇ ದೊರಕಿರೋ ದೊರಕ್ತಾ ಇದೆ ಅಂತ ಹೇಳ್ಬೋದು ನನ್ನ ಜೊತೆಗೆ ಚೆನ್ನಮ್ಮ ಬೊಮ್ಮಾಯಿಯವರು ಕೂಡ ಇರುವಂಥದ್ದು ನಾನು ಮಾತನಾಡ್ಸ್ತಾ ಹೋಗ್ತೀನಿ ಯಾವ ರೀತಿ ಬೆಂಬಲ ಸಿಗ್ತಾ ಇದೆ ಜೊತೆಗೆ ರಾಜಕೀಯವಾಗಿ ಅನೇಕ ವಿಚಾರಗಳನ್ನು ಕೂಡ ಅವರಿಗೆ ಸಿ ಎಂ ಬೊಮ್ಮಾಯಿ ಅವರು ಅನ್ನೋದ್ರ ಬಗ್ಗೆ ನಾನು ಕೇಳ್ತಾ ಹೋಗ್ತೀನಿ ಮೇಡಮ್ ಇವಾಗ ಪ್ರತಿ ಕ್ಷೇತ್ರದಲ್ಲೂ ಹೋಗ್ತಾ ಇದ್ರಿ ಪ್ರತಿ ಒಂದು ಹಳ್ಳಿಗಳಿಗೂ ಹೋಗ್ತಾ ಇದ್ರಿ ರೆಸ್ಪಾನ್ಸ್ ಯಾವ ಥರ ಸಿಗ್ತಾ ಇದೆ ಮನೆಯಲ್ಲಿ ಇರ್ತಾ ಇದ್ರಿ ಇಲ್ಲಿ ತನಕ ಇವಾಗ ನೀವೇ ಖುದ್ದು ಆಕಡೆ ಕಡೆ ಕೇಳ್ತಾ ಇದ್ರಿ ಯಾವ ಥರ ಬೇರೆ ಬೇರೆ ಡಿಫ್ರೆಂಟ್ ಅನ್ನಿಸ್ತಾ ಇದೆ ನಿಮಗೆ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ ಎಲ್ಲ ಹೆಣ್ಣುಮಕ್ಕಳು ತುಂಬ ಖುಷಿಯಾಗಿ ಮಾತಾಡ್ತಾ ಇದ್ದಾರೆ ಎಲ್ಲ ಅಭಿವೃದ್ಧಿಯಾಗಿದೆ ಅಭಿವೃದ್ಧಿ ಬಗ್ಗೆ ಎಲ್ಲರೂ ಹೇಳ್ತಾ ಇದ್ದಾರೆ ತುಂಬ ಅಭಿವೃದ್ಧಿ ಮಾಡಿದ್ದಾರೆ ಅಂತಲೂ ಹೇಳ್ತಾ ಇದ್ದಾರೆ ಓಕೆ ಹೋದ್ ಕಡೆ ಎಲ್ಲ ಬೊಮ್ಮಾಯವ್ರು ತುಂಬಾ ಕೆಲಸಗಳನ್ನ ಮಾಡಿದ್ದಾರೆ ಸೊ ಮಹಿಳೆಯರಿಗಾಗಿರ್ಬೋದು ಅಥವಾ ಬೇರೆ ಬೇರೆ ವಯಸ್ಸಾಗಿರ್ತಕ್ಕಂಥ ರುದ್ರಿಗಾಗಿರ್ಬೋದು ಯುವಕರಿಗಾಗಿರ್ಬೋದು ಕೆಲಸಗಳನ್ನು ಸೃಷ್ಟಿ ಮಾಡುವಂತದ್ದು ಇದು ಮಾಡಿದಾರೆ ಅದ್ರಲ್ಲಿ ಯಾವ ಕೆಲಸವನ್ನ ನೆನಸ್ತಾರೆ ನಿಮಗೆ ಹೋದಾಗ ಬೊಮ್ಮಾಯಿ ಅವ್ರ ಕಂಡ್ರೆ ಏನ್ ನೆನಪು ಮಾಡ್ಕೊಂತಾರೆ ಅಂತ ಅವರು ಈಗ ನಾವು ಗಾರ್ಮೆಂಟ್ ಇದು ಮಾಡಿದೀವಿ ಆ ಹೆಣ್ಣು ಮಕ್ಕಳಿಗೆ ಕೆಲಸ ಕೊಡಿಸಿದ್ವಿ ಆ ಕೆಲಸದಿಂದನೂ ತುಂಬಾ ಖುಷಿಯಾಗಿದ್ದಾರೆ ಆಮೇಲೆ ಈಗ ಸ್ವ ಸ್ವ ಉದ್ಯೋಗದ ಸಲುವಾಗಿ ಯೋಜನೆಗಳು ಮಾಡಿದ್ದಾರೆ ಆ ಯೋಜನೆಯನ್ನು ಖುಷಿಯಾಗಿ ಸ್ಪಂದಿಸ್ತಾ ಇದ್ದಾರೆ ಖುಷಿ ಎಲ್ಲರೂ ಖುಷಿ ಆಗ್ತಾ ಇದಾರೆ ಮೇಡಮ್ ಹೋಗ್ ಹಂಗೆ ಒಂದು ಇಂಟ್ರೆಸ್ಟಿಂಗ್ ಮ್ಯಾಟರ್ ಎಲ್ಲರಿಗೂ ಕೂಡ ತುಂಬ ಕ್ಯೂರಿಯಾಸಿಟಿ ಇರುತ್ತೆ ಏನಂತಂದ್ರೆ ಬೊಮ್ಮಾಯಿರು ಮನೆಯಲ್ಲಿ ಚೆನ್ನಮ್ಮ ಅವರಿಗೆ ರಾಜಕೀಯವಾಗಿ ಮಾತನಾಡ್ತಾರ ಅಥವಾ ತಮ್ಮ ಕ್ಷೇತ್ರದ ಬಗ್ಗೆ ಮಾತನಾಡ್ತಾರ ಏನ್ ಹೇಳ್ತಾರೆ ತುಂಬಾ ಇಷ್ಟಪಟ್ಟು ಏನ್ ಹೇಳ್ತಾರೆ ಜನರ ಬಗ್ಗೆ ಇಲ್ಲಿರ್ತಕ್ಕಂಥ ಮತದಾರರ ಬಗ್ಗೆ ಅಂತ ಮತದಾರರ ಬಗ್ಗೆ ಅವರಿಗೆ ಅಷ್ಟು ನಾ ರಾಜಕೀಯದ ಬಗ್ಗೆ ಅಷ್ಟು ಮಾತಾಡೋದಿಲ್ಲ ನಮ್ಮ ಸವಣರು ಶಿಗ್ಗಾವ್ ಬಗ್ಗೆ ಭಾಳ ಮಾತಾಡ್ತಾರೆ ನಮ್ ಜನ ಹಿಂಗೆ ನಮ್ ಜನ ಎಲ್ಲಿ ಹೋದ್ರು ನಮ್ಗೆ ಖುಷಿ ಕೊಡಿಸ್ತಾರೆ ಎಲ್ಲ ಎಲ್ಲಿ ಹೋದ್ರು ನನಗೆ ಆ ರೆಸ್ಪಾನ್ಸ್ ಮಾಡ್ತಾರೆ ಬಹಳ ಖುಷಿಯಿಂದ ನನ್ಗೆ ನೋಡ್ಕೋತಾರೆ ಅಂತ ಹೇಳ್ತಾರೆ ಹೇಳ್ಕೊಂಡದಂಗೆ ಕ್ಷೇತ್ರದ ಬಗ್ಗೆ ಏನಾದ್ರು ನಾನು ಇಂಥದ್ದೇ ಮಾಡ್ಬೇಕು ಅಂತ ಅಂದ್ಬಿಟ್ಟು ಮತ್ತೆ ಅವ್ರಿಗೆ ಕನಸು ಅಥವಾ ಆಸೆ ಏನಾದ್ರು ಇದೆಯಾ ಅದೇ ಎಲ್ರಿಗೂ ನಾನು ನನ್ಗೆ ಇಷ್ಟೊಂದು ಆಶೀರ್ವಾದ ಮಾಡಿದ್ದಾರೆ ಜನ ಎಲ್ಲಾನು ನಾನು ಅವ್ರಿಗೆ ನಾನು ವಾಪಸ್ ಅವ್ರಿಗೆ ಏನಾದ್ರು ಮಾಡ್ಬೇಕು ಅಂತಂದ್ರೆ ಅವ್ರಿಗೆ ನೀರು ಸೂರು ಕೊಡಲೇಬೇಕು ಅಂತಂದು ಅವರು ಹೇಳಿದ್ದಾರೆ ಓಕೆ ಮೇಡಮ್ ಕೊನೆಯದಾಗಿ ನಾನು ಕೇಳ್ತಾ ಹೋಗ್ತೇನೆ ಏನಂತಂದ್ರೆ ಈಗ ಅಳದು ತೂಗಿ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಮತ್ತೆ ಅನೌನ್ಸ್ ಮಾಡಿದ್ದಾರೆ ಎಲ್ಲೋ ಒನ್ ಸೈಡ್ ಆಗಿರ್ತಕ್ಕಂಥ ಅಖಾಡ ಅಂತ ಇತ್ತು ಈಗ ಸ್ವಲ್ಪ ಫೈಟ್ ಅಂತ ಅನಿಸ್ಬೋದು ಎಷ್ಟು ಅಂತರಿಂದ ಬೊಮ್ಮಾಯಿ ಅವ್ರು ಗೆಲ್ತಾರೆ ಅದು ಗೊತ್ತಿಲ್ಲ ಆದ್ರೆ ಜನ ತೀರ್ಮಾನ ಮಾಡ್ತಾರೆ ಜನ ಮಾತ್ರ ತೀರ್ಮಾನ ಮಾಡ್ತಾರೆ ಅಭಿವೃದ್ಧಿ ನೋಡಿಬಿಟ್ಟು ತೀರ್ಮಾನ ಮಾಡ್ತಾರೆ ಯಾರೇ ಇರ್ಲಿ ಓಕೆ ಮೇಡಮ್ ಇವಾಗ ಭರತ್ ಬೊಮ್ಮಾಯಿಯವರು ಕೂಡ ಈಗಾಗ್ಲೇ ಪ್ರಚಾರ ಮಾಡಿರುವಂಥದ್ದು ಮುಂದೆ ನೆಕ್ಸ್ಟ್ ಏನಾದರೂ ಮತ್ತೆ ಬೊಮ್ಮಾಯಿಯವರು ಎರಡು ಸಾವಿರದ ಇಪ್ಪತ್ತೆಂಟರ ನಂತರ ಭರತ್ ಬೊಮ್ಮಾಯಿಯವರು ಇಲ್ಲಿ ಏನಾದರೂ ಅಂತ ಇಂಥ ವಿಚಾರಗಳನ್ನ ಏನಾದರೂ ಹೇಳಿದರು ಅದೇನಿಲ್ಲ ಅದಿಲ್ಲ ಅವನು ಮೊದಲು ನಮ್ದು ದುಡಿಮೆ ಅವನು ಉದ್ಯಮಿ ಆಗಲೇ ಇರಬೇಕು ಉದ್ಯಮಿ ಆಗಲೇ ನಾವು ಇರಬೇಕು ಅಂತ ನಮ್ಮದು ನನ್ನ ಆಸೆನೂ ಅದೇ ಬೊಮ್ಮಾಯಿಯವರ ಆಸೆನೂ ಅದೇ ಅವನು ಹಂಗೆ ಮುಂದುವರಿಲಿ ಅಂತ ನಾವು ಆಸೆ ಪಡ್ತಾ ಓಕೆ ಮೇಡಮ್ ಕೊನೆಯದಾಗಿ ನಿಮ್ಮ ಬೊಮ್ಮಾಯಿಯವರು ಅಂತಂದ ಮೇಲೆ ಇಲ್ಲೇ ವಿರೋಧಿಗಳು ಇದ್ದೇ ಇರ್ತಾರೆ ತುಂಬಾ ಟೀಕೆ ಮಾಡ್ತಾರೆ ಬೊಮ್ಮಾಯಿರು ಏನು ಮಾಡಿಲ್ಲ ಏನು ಸುಧಾರಣೆ ಮಾಡಿಲ್ಲ ಅಂತ ಕಾಂಗ್ರೆಸ್ ಪಕ್ಷದವರು ಅಂತಾರೆ ಅನೇಕ ಅಸ್ತ್ರಗಳನ್ನು ಯೂಸ್ ಮಾಡ್ತಾ ಇದ್ದಾರೆ ಫಾರ್ಟಿ ಪರ್ಸೆಂಟ್ ಸರ್ಕಾರ ಅಂತ ಜೊತೆಗೆ ಪಂಚಮ ಸಾಲಿ ಹೋರಾಟಕ್ಕೆ ಸಂಬಂಧಪಟ್ಟಂಗೆ ಮೀಸಲಾತಿ ಕೊಟ್ಟು ಸುಮ್ ಸುಮ್ನೆ ಸುಳ್ಳು ಹೇಳ್ತಿದ್ದೀನಿ ಅಂತಿದ್ರೆ ಅಂತವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತಾರೆ ಚೆನ್ನಮ್ಮ ಅವರು ತಿರುಗೇಟ್ ಕೊಡೋದಾದ್ರೆ ತಿರುಗೇಟ್ ಕೊಡೋದಾದ್ರೆ ಅವರು ಅಭಿವೃದ್ಧಿ ಮಾಡಿದಾರಂತೂ ಎಲ್ಲರಿಗೂ ಗೊತ್ತಿದೆ ಎಲ್ಲ ಜನನೇ ತೀರ್ಮಾನ ಮಾಡ್ತಾರೆ ಅಂತ ನಾನು ಅದೇ ತಿರುಗೇಟ್ ಸರ್ಕಾರ ಅಂತ ಪ್ಲೇ ಮಾಡ್ತಿದ್ರಲ್ಲ ಮೇಡಮ್ ಅದು ಅದಿಲ್ಲ ಅದು ಹಂಗೆ ಇದು ಮಾಡಕ್ ಆಗೋದಿಲ್ಲ ಸುಮ್ಮನೆ ಮಾಡ್ತಾರೆ ಅವ್ರು ಮಾಡೋದು ಮಾಡೇ ವಿರೋಧ ಪಕ್ಷದವ್ರು ಮಾಡಲೇಬೇಕು ಮಾಡ್ತಾರೆ ಸೊ ಇದಿಷ್ಟು ತುಂಬಾ ಖುಷಿಯಾಗಿ ಚೆನ್ನಮ್ಮರು ಹೇಳ್ತಾ ಇದ್ದಾರೆ ವಿರೋಧ ಪಕ್ಷದವ್ರ ಕೆಲಸ ಏನು ವಿರೋಧ ಮಾಡುವಂತದ್ದು ಹೀಗಾಗಿ ಮಾಡ್ತಾರೆ ಜೊತೆಗೆ ಇಲ್ಲಿರ್ತಕ್ಕಂತ ಏನು ಅಭಿವೃದ್ಧಿ ಕೆಲಸಗಳೇ ಬೊಮ್ಮಾಯಿ ಕೈ ಹಿಡಿತೇ ಅನ್ನೋ ಮಾತನ್ನ ಹೇಳಿದಾರೆ ಹಾವೇರಿಂದ ರಮೇಶ್ ಬೀಚ್ ನ್ಯೂಸ್ ಏಟಿನ್ ಕನ್ನಡ